सद्य पीएसआई हगरण राज्य में भारी सद्दुता दाड़ी आड़ पक्ष विरोध कांग्रेस सिडिदु निंतिदे तनिखे सर नड़ीत ही न्यायांग तनिखे के कांग्रेस नायक जो हगरण विचार सिद्दरामय्य बॉम्ब सिडिसिद्दारे पीएसआई नेमकाति अक्रम सचिव आर अशोक हेसरु प्रस्ताप सचिव हेसरु उल्लेखिसि आरोप माडिद सिद्दरामय्य अश्वत्थ नारायण सेरिकोंडिद्दारे अशोक सेरिकोंडिद्दारे बोम्मई बसवराज बोम्मई सेरिकोंडिद्दारे यडियूरप्पनवर मग सेरिकोंडिद्दारे एल्लर सेरिकोंडु इवत्तु पाप प्रामाणिकवागि बरदंत मक्कळु भविष्य हाळु माडिद्दारे पीएसआई नेमकाति अक्रम विचार कांग्रेस आक्टिव आगे विरोध पक्ष आड़ पक्ष विरोध एला रीतिया युद्ध अदरलू सरकार भागव सचिव बीजेपी नायक हगरण भागी सीओडी तनिखे बिट्टु न्यायांग रैत बेळेद बेळेगे रैतने बेले कट्टबेकु रैत रैतोद्यमी आगे फ्रीडम आप डाउनलोड रैतोद्यमी आगे तनिखे नडेसुवुदक्के अवकाश नीडबेकु अंत सरकारद विरुद्ध कांग्रेस नायकरु विधानसौधद गांधी प्रतिमे मुंदे होराट माडिदरु अल्लदे प्रतिदिन माध्यमगळ मुंदे मातनाडि हगरणवन्न जनर बायल्लि जीवंत इरिसुव प्रयत्नवन्न कांग्रेस यशस्वियागि माडुत्तिदे इन्नु ओंदु हेज्जे मुंदे होगिद्द विरोध पक्षद नायक सिद्दरामय्य ई हगरणदल्लि माजी सीएं यडियूरप्प पुत्र विजयेंद्र मत्तु सचिव अश्वत्थ नारायण कैवाड इदे अंत आरोपिसिदरु इदीग ಮತ್ತೊಬ್ಬ ಸಚಿವರ ಹೆಸರು ಹೇಳುವ ಮೂಲಕ ಸಿದ್ದು ಬಾಂಬ್ ಸಿಡಿಸಿದ್ದಾರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು 545 ಜನ ಆಯ್ಕೆ ಮಾಡಿದ್ದಾರೆ ಆ ಪಿಎಸ್ಐಗಳು 545 ಜನರಲ್ಲಿ 300 ಜನರ ಹತ್ರ ದುಡ್ಡು ವಸೂಲು ಮಾಡಿಬಿಟ್ಟಿದ್ದಾರೆ ತಿದ್ದಕ್ಕೆ ತಿದ್ದಿ ಸೆಲೆಕ್ಟ್ ಮಾಡಕ್ಕೆ ಅಶ್ವತ್ಥ ನಾರಾಯಣ ಸೇರ್ಕೊಂಡಿದ್ದಾರೆ ಅಶೋಕ ಸೇರ್ಕೊಂಡಿದ್ದಾರೆ ಬೊಮ್ಮೈ ಬಸವರಾಜ ಬೊಮ್ಮೈ ಸೇರ್ಕೊಂಡಿದ್ದಾರೆ ಯಡಿಯೂರಪ್ಪನವರ ಮಗ ಸೇರ್ಕೊಂಡಿದ್ದಾರೆ ಎಲ್ಲ ಸೇರ್ಕೊಂಡು ಇವತ್ತು ಪಾಪ ಪ್ರಾಮಾಣಿಕವಾಗಿ ಬರದಂತ ಮಕ್ಕಳು ಭವಿಷ್ಯ ಹಾಳು ಮಾಡಿದ್ದಾರೆ ಯೂತ್ ಕಾಂಗ್ರೆಸ್ ಸಭೆಯಲ್ಲಿ ಸಿದ್ದರಾಮಯ್ಯ ಅತಿ ಉತ್ಸಾಹದಿಂದ ಭಾಷಣ ಮಾಡುತ್ತಾ ಇದ್ದರು ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರಗಳ ವೈಫಲ್ಯಗಳ ವಿರುದ್ಧ ಹೋರಾಟ ನಡೆಸುವಂತೆ ಯುವ ಕಾಂಗ್ರೆಸ್ ಪದಾಧಿಕಾರಿಗಳಿಗೆ ಕಿವಿ ಮಾತನ್ನ ಸಿದ್ದರಾಮಯ್ಯ ಹೇಳ್ತಿದ್ರು ಇದೇ ಸಂದರ್ಭದಲ್ಲಿ ಪಿಎಸ್ಐ ಹಗರಣ ವಿಚಾರವಾಗಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು ಏನು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅವರು ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿದ್ದರು ನಮ್ಮ ನಾಯಕರು ಅಪೋಸಿಷನ್ ಲೀಡರ್ ಅವರಿಗೆ ಬೇಕಾದಷ್ಟು ಮಾಹಿತಿ ಎಲ್ಲ ಸಿಕ್ಕಿದೆ ಆ ಸಿಕ್ಕಿದ ಹಿನ್ನೆಲೆಯಲ್ಲಿ ಅವರು ಹೆಸರನ್ನು ಹೇಳಿದ್ದಾರೆ ಯಾಕೆ ನಿಮ್ಮ ಅನುಮಾನ ಫಸ್ಟ್ ಕರ್ಕೊಂಡು ಹೋಗಿ ಯಾರು ಆಫೀಸರ್ ಇವನ್ನ ನೀವು ಅರೆಸ್ಟ್ ಮಾಡಿದ್ರಿ ಅವರನ್ನೆಲ್ಲ ಬರೀ ಬರೀ ಒಂದು ಎಕ್ಸಾಂಪಲ್ ಅಂತ ನಾನು ಕರ್ಕೊಂಡು ಹೋಗಿ ಹೇಳ್ಕೊಳ್ತಿಲ್ಲ ಫಸ್ಟ್ ಇವನ್ನೆಲ್ಲ 164 ಸ್ಟೇಟ್ಮೆಂಟ್ ನ ಫ್ರೀ ಆಗಿ ಕೋರ್ಟ್ ಮುಂದೆ ಅವರ ಅಭಿಪ್ರಾಯಗಳನ್ನು ತಿಳಿಸಲಿಕ್ಕೆ ಎಲ್ಲರೂ ಕೂಡ ಮಾಡಿ ಇವತ್ತು ಏನು 50 ಜನ ಅರೆಸ್ಟ್ ಮಾಡಿದ್ರಿ ಎಲ್ಲರ ಕೈಯಲ್ಲೂ ಕೂಡ ನೀವು 160 ಏನು ಒಂದು ಸ್ಟೇಟ್ಮೆಂಟ್ ಕೋರ್ಟ್ ಅಲ್ಲಿ ನ್ಯಾಯಾಧೀಶ ಮಾಡಿದ್ರಿ ಒಂದು ಅವಕಾಶ ಇದೆ ಅದನ್ನ ಮೊದಲು ನೀವು ಮಾಡಿ ಆಗ ಈ ರಾಜ್ಯದಲ್ಲಿ ನ್ಯಾಯ ಸಿಗುತ್ತದೆ ಇಲ್ಲ ಅಂತಂದ್ರೆ ನ್ಯಾಯ ಸಿಗುವುದಿಲ್ಲ ಇಲ್ಲ ಅಂದ್ರೆ ಕೋರ್ಟ್ ಅದನ್ನ ನೀವು ನಮ್ಮ ಜುಡಿಷಿಯಲ್ ಎನ್ಕ್ವೈರಿ ಆರ್ಡರ್ ಮಾಡಿ ಒಟ್ಟಿನಲ್ಲಿ ಪಿಎಸ್ಐ ಹಗರಣದಲ್ಲಿ ಹೊಸದಾಗಿ ಸಚಿವ ಅಶೋಕ್ ಹೆಸರನ್ನ ವಿರೋಧ ಪಕ್ಷದವರು ಹೇಳಿದ್ದಾರೆ ಎಲ್ಲಿವರೆಗೆ ವಿಜೇಂದ್ರ ಮತ್ತು ಸಚಿವ ಅಶ್ವತ್ಥ ನಾರಾಯಣ ಹೆಸರು ಮಾತ್ರ ಸಿದ್ದರಾಮಯ್ಯ ಉಲ್ಲೇಖ ಮಾಡುತ್ತಿದ್ರು ಈಗ ಸಚಿವ ಅಶೋಕ್ ಹೆಸರನ್ನ ಸಿದ್ದರಾಮಯ್ಯ ಉಲ್ಲೇಖ ಮಾಡಿದ್ದು ಮತ್ತಷ್ಟು ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ವೇದಿಕೆಯಾಗಲಿದೆ ಬಸವರಾಜ್ ಚರಂತಿಮಠ್ ಪೊಲಿಟಿಕಲ್ ಬ್ಯೂರೋ ಪವರ್ ಟಿವಿ ಬೆಂಗಳೂರು ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ ಸಾಧಕರು ಹೇಳಿಕೊಡಿ ತಡ ಮಾಡಬೇಡಿ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ